श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः आचार्यपवनोऽस्माकम् आचार्याणि च भारति देवो नारायणश्रीशः देवी मङ्गलदेवता नौमिन्याय सुधादिकृज्य मुनीं श्रीपादरासन्मनिं व्यासार्यान् विविधागमाब्धिविहरान् श्रीवादिराजानपि वन्दे हंसवरान् रघुत्तमगुरुं वैदद्यवारान्निधिं श्रीसत्यव्रतराघवेन्द्रमुनिपान् सद्बोधसध्यानपान् दुर्वादिध्वान्तरवहे वैष्णवेन्दीवरेन्दवे श्रीराघवेन्द्रगुरवे नमो अत्यन्तदयालवे पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे आपादमूलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीशात्प्राप्तसुविज्ञानं श्रीशैकनिरतं सदा प्रसन्नवेङ्कटार्यो मे भूयात् सर्वार्थसिद्धये प्रसन्नवेङ्कटेति सुविख्यातं प्रसन्नकृतिपूरणं प्रसन्नीकृतश्रीनिवासं प्रसन्नार्यगुरुं भजे श्रीगुरुभ्यो नमः। प्रातस्मरणीयरागिरतक्कन्तः प्रसन्नवेङ्कटदासर सृष्टिप्रकरणद अद्भुतवाद सोबगन्न नावु ಶ್ರೀಮದಾಚಾರ್ಯರ ಗ್ರಂಥಗಳ ಹಿನ್ನೆಲೆಯಲ್ಲಿ ಅವಲೋಕನವನ್ನು ಮಾಡ್ತಾ ಇದ್ದೇವೆ ಅನ್ನುವಲ್ಲಿಗೆ 25ನೆಯ ನುಡಿಯನ್ನು ಪೂರೈಸಿ ಇದೀಗ 26ನೆಯ ನುಡಿಯ ಸಂಗತಿಯನ್ನು ನಾವು ತಿಳಿಯಬೇಕಾಗಿದೆ। ಹಿಂದೆಯೇ ಹೇಳಿದ ಹಾಗೆ ಭಗವಂತ ತನ್ನ ಅಚಿಂತ್ಯದ್ಭುತವಾಗಿರತಕ್ಕಂತಹ ಮಹಿಮೆಯಿಂದ ಯಾವ ರೀತಿಯಾಗಿ ಅನಿರುದ್ಧಾದಿ ರೂಪಗಳನ್ನು ಧಾರಣೆಯನ್ನು ಮಾಡಿ ಅವನಿಗೆ ಅನಿರುದ್ಧ ರೂಪವನ್ನು ಧಾರಣೆ ಮಾಡೋದು ಕಷ್ಟ ಅಲ್ಲ, ಪ್ರದ್ಯುಮ್ನ ರೂಪವನ್ನು ಧಾರಣೆ ಮಾಡೋದು ಕಷ್ಟ ಅಲ್ಲ, ಅನಂತ ರೂಪಗಳನ್ನು ಧಾರಣೆ ಮಾಡುವ ಆ ಸ್ವಾಮಿ ಮುಖ್ಯವಾಗಿ ಸೃಷ್ಟಿ ಕಾರ್ಯದಲ್ಲಿ ಈ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ರೂಪಗಳಿಂದ ಅದ್ಭುತವಾದ ಸೃಷ್ಟಿಯನ್ನು ಮಾಡ್ತಾನೆ ಅನ್ನುವಂತಹ ಸಂಗತಿಯನ್ನು ಆ ಅಂಶವನ್ನು ಬೆಳಕಿಗೆ ತಂದ ಶ್ರೀಮದ್ ಆಚಾರ್ಯರ ಭಾವಕ್ಕೆ ಅನುಗುಣವಾಗಿ ದಾಸರು ನಮಗೆ ಆ ಸಂಗತಿಯನ್ನು ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ। ಆದ್ದರಿಂದ ದಾಸರು 26ನೆಯ ಪದ್ಯದಲ್ಲಿ ಆ ಸಂಗತಿಯನ್ನು ಮುಂದುವರಿಸ್ತಾ ಇದ್ದಾರೆ। ಶ್ರೀಮದ ಅನಿರುದ್ಧನಿಗೆ ಕೊಟ್ಟನು ಆ ಮಹಿಮನೆ ಎಲ್ಲರನು ತನ್ನಯ ಪ್ರೇಮವಲ್ಲಭಿ ಶಾಂತಿಯ ಉದರದಲ್ಲಿ ಇಟ್ಟು ಸರ್ವರಿಗೆ ಸ್ವಾಮಿ ಸ್ಥೂಲ ಶರೀರವೀವ ಸ್ವಕಾಮವಿಡಿದು ಗುಣತ್ರಯಗಳ ನೇಮದಲ್ಲಿ ಸೃಜಿಸಿದನು ಇಲ್ಲಿಗೆ ಸೂಕ್ಷ್ಮ ಸೃಷ್ಟಿಗಡ। ಅದ್ಭುತವಾದ ಚಿಂತನೆಯನ್ನು ದಾಸರು ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ। ಸೂಕ್ಷ್ಮ ಸೃಷ್ಟಿ ಇಲ್ಲಿಗೆ ಸೂಕ್ಷ್ಮ ಸೃಷ್ಟಿಗಡ ಅಂತ ಹೇಳ್ತಾರೆ। ಪರಮಾತ್ಮನ ಅದ್ಭುತ ವ್ಯಾಪಾರದಲ್ಲಿ ಸೂಕ್ಷ್ಮ ಸೃಷ್ಟಿಯನ್ನು ನಿರೂಪಣೆ ಮಾಡ್ತಾ ಇದ್ದೇನೆ। ಈ ಸೂಕ್ಷ್ಮ ಸೃಷ್ಟಿ ತುಂಬ ಗಡ ಆಶ್ಚರ್ಯಕರವಾದದ್ದು, ಬೇರೆಯವರ ಊಹಿಗೆ ಮಾತಿಗೆ ಮನಸ್ಸಿಗೆ ನಿಲುಕಲಿಕ್ಕಾಗದೇ ಇರತಕ್ಕಂತಹ ಅದ್ಭುತವಾದ ಸಂಗತಿ ಎಂಬುದಾಗಿ ದಾಸರು ಹೇಳ್ತಾ ಇದ್ದಾರೆ। ಆದ್ದರಿಂದ ಭಗವಂತ ಏನು ಮಾಡಿದ ಅನ್ನೋದನ್ನು ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ। ಈ ನುಡಿಯ ಭಾವಾರ್ಥವನ್ನು ತಿಳಿಯೋಣ। ಪ್ರದ್ಯುಮ್ನ ರೂಪಿಯಾಗಿರತಕ್ಕಂತಹ ಪರಮಾತ್ಮ ಎಲ್ಲ ಜೀವರನ್ನು ಅನಿರುದ್ಧನ ಕೈಗೆ ಕೊಟ್ಟ। ಆವಾಗ ಅನಿರುದ್ಧ ತನ್ನ ಪ್ರಿಯ ಪತ್ನಿಯಾಗಿರತಕ್ಕಂತಹ ಶಾಂತಿಯ ಉದರದಲ್ಲಿ ಇಟ್ಟ ಎಲ್ಲ ಜೀವರಿಗೂ ಕೂಡ ಅನಿರುದ್ಧ ಶರೀರವನ್ನು ಕೊಡ್ತಾನೆ। ನೋಡಿ ಎಂತಹ ಅದ್ಭುತವಾದ ಕಾರ್ಯವನ್ನು ಮಾಡ್ತಾನೆ ಪ್ರದ್ಯುಮ್ನ, ಎಲ್ಲ ಜೀವರನ್ನು ಅನಿರುದ್ಧನ ಕೈಗೆ ಕೊಡ್ತಾನೆ, ಒಪ್ಪಿಸ್ತಾನೆ। ಆವಾಗ ಅನಿರುದ್ಧ ರೂಪಿಯಾದ ಪರಮಾತ್ಮ ತನ್ನ ಪತ್ನಿಯಾಗಿರತಕ್ಕಂತಹ ಶಾಂತಿಯ ಉದರದಲ್ಲಿ ಇಡೋದಲ್ಲದೇನೆ ಎಲ್ಲರಿಗೂ ಅನಿರುದ್ಧ ಶರೀರವನ್ನು ಕೂಡ ಕೊಡ್ತಾನೆ। ಆಮೇಲೆ
ಬ್ರಹ್ಮಾಂಡದ ಒಳಗೆ ಕೃತಿ ಹಾಗೂ ಪ್ರದ್ಯುಮ್ನರು ಸ್ತ್ರೀ ಪುರುಷರಲ್ಲಿ ಪರಸ್ಪರವಾದ ಅನುರಾಗವನ್ನು ಹುಟ್ಟಿಸ್ತಾರೆ. ಅನುರಾಗವನ್ನು ಹುಟ್ಟಿಸಿ ಸ್ಥೂಲ ಶರೀರ ದೊರೆಯುವಂತೆ ಮಾಡ್ತಾರೆ. ಸ್ತ್ರೀ ಪುರುಷರಲ್ಲಿ ಪರಸ್ಪರವಾದ ಅನುರಾಗ ಹುಟ್ಟಲಿಲ್ಲ ಅಂದರೆ ಆ ಸ್ತ್ರೀ ಪುರುಷರಿಂದ ಸೃಷ್ಟಿ ಕಾರ್ಯ ಆಗುವುದಿಲ್ಲ, ಪ್ರಜೋತ್ಪಾದನೆ ಆಗುವುದಿಲ್ಲ. ಹಾಗಾಗಿ ಆ ಯಾವ ಅನಿರುದ್ಧ ತನ್ನ ಪತ್ನಿಯಾದ ಏನಾಗಿದ್ದಾನೆ ಶಾಂತಿ ಜೊತೆಗೆ ಜೀವರಿಗೆ ಆ ಶಾಂತಿ ಉದರದಲ್ಲಿ ಇಟ್ಕೊಳ್ಳೋದು ಮಾತ್ರವಲ್ಲದೆ ಇರಿಸೋದು ಮಾತ್ರವಲ್ಲದೆ ಏನು ಮಾಡ್ತಾನೆ ಅನಿರುದ್ಧ ಶರೀರವನ್ನು ಕೂಡ ಕೊಡ್ತಾನೆ. ಆಮೇಲೆ ಬ್ರಹ್ಮಾಂಡದ ಒಳಗೆ ಕೃತಿ ಹಾಗೂ ಪ್ರದ್ಯುಮ್ನರು ಏನು ಮಾಡ್ತಾರೆ ಸ್ತ್ರೀ ಪುರುಷರಲ್ಲಿ ಪರಸ್ಪರವಾದ ಅನುರಾಗ ಹುಟ್ಟುವ ಹಾಗೆ ಮಾಡ್ತಾರೆ. ಹುಟ್ಟಿ ಆ ಮೂಲಕವಾಗಿ ಸ್ಥೂಲ ಶರೀರ ಪಡೆಯುವಂತೆ ಕಾರ್ಯವನ್ನು ಮಾಡ್ತಾರೆ. ಅದರಂತೆ ಅನಿರುದ್ಧ ರೂಪಿಯಾದ ಪರಮಾತ್ಮ ತನ್ನ ಇಚ್ಛೆಗೆ ಅನುಗುಣವಾಗಿ, ಇಚ್ಛಾ ಅಂದ್ರೇನು, ಸ್ವತಂತ್ರವಾದ ಶಕ್ತಿ, ಆ ಸ್ವತಂತ್ರವಾದ ಶಕ್ತಿಗನುಗುಣವಾಗಿ ಸತ್ವರಜಸ್ತಮೋ ಗುಣಗಳಲ್ಲಿ ಶಾಸ್ತ್ರೋಕ್ತವಾಗಿ ಮಿಶ್ರಣವನ್ನು ಮಾಡಿ ಅವುಗಳನ್ನೂ ಸಹ ಸ್ಥೂಲ ರೂಪದೊಂದಿಗೆ ಸೃಷ್ಟಿಯನ್ನು ಮಾಡ್ತಾನೆ. ಅಂದರೆ ಏನಾಯಿತು, ಅನಿರುದ್ಧ ತನ್ನ ಇಚ್ಛಾನುಸಾರವಾಗಿ ತನ್ನ ಶಕ್ತಿಯಾನುಸಾರವಾಗಿ ಯಾವುದಕ್ಕೆ ಯಾರಿಗೆ ಸತ್ವ ಪ್ರಚುರವಾಗಬೇಕು, ರಜೋಗುಣ ಪ್ರಚುರವಾಗಬೇಕು, ತಮೋಗುಣ ಪ್ರಚುರವಾಗಬೇಕು, ಇವುಗಳಲ್ಲಿ ಶಾಸ್ತ್ರೋಕ್ತವಾಗಿರತಕ್ಕಂತಹ ವಿಧಾನದಿಂದ, ಅಂದರೆ ಯಾರಿಗೆ ಯಾವುದು ಕೊಡಬೇಕು, ಎಷ್ಟು ಕೊಡಬೇಕು, ಅಷ್ಟಕ್ಕೆ ಅನುಗುಣವಾಗಿ ಮಿಶ್ರಣವನ್ನು ಮಾಡ್ತಾನೆ. ಮಾಡಿ ಅವರನ್ನೂ ಸಹ ಸ್ಥೂಲ ರೂಪ ಪಡೆಯುವ ಹಾಗೆ ಮಾಡ್ತಾನೆ, ಸ್ಥೂಲ ರೂಪದಿಂದ ಸೃಷ್ಟಿಯಾಗುವ ಹಾಗೆ ಮಾಡ್ತಾನೆ ಎಂಬುದಾಗಿ ಇದರ ಅಭಿಪ್ರಾಯ. ಹಾಗಾಗಿ ದಾಸರು ಅಂತ ಇದ್ದಾರೆ ಏನಂತ, ಈ ಎಲ್ಲರನ್ನೂ ಕೂಡ ಆ ಮಹಿಮನು ಎಲ್ಲರನ್ನು ತನ್ನಯ ಪ್ರೇಮವಲ್ಲಭಿ. ಮಹಾಮಹಿಮ ಪರಮಾತ್ಮ ಇಷ್ಟೆಲ್ಲ ಮಾಡಬೇಕಾದರೆ ಅವನು ಸಾಮಾನ್ಯನಲ್ಲ, ಮಹಾಮಹಿಮನೇ ಸಾಧ್ಯ. ಹಾಗಾಗಿ ಆ ಮಹಾಮಹಿಮನಾಗಿರತಕ್ಕಂತಹ ಭಗವಂತ ತನ್ನಯ ಪ್ರೇಮವಲ್ಲಭಿ ಶಾಂತಿ ಉದರದಲ್ಲಿ ಇಟ್ಟು ಸರ್ವರಿಗೆ ಎಲ್ಲರನ್ನು ಕೂಡ ಆ ಭಗವಂತ ಶಾಂತಿಯ ಉದರದಲ್ಲಿ ಇರಿಸ್ತಾನೆ. ಯಾವ ಶಾಂತಿ, ತನ್ನ ಪ್ರೇಮ ಮಡದಿಯಾದ, ಯಾಕೆಂದರೆ ಸದಾಕಾಲದಲ್ಲೂ ಸೇವೆಯನ್ನು ಮಾಡ್ತಾ ಇರತಕ್ಕಂತಹ ಮಡದಿ, ಪ್ರಳಯ ಕಾಲದಲ್ಲೂ ಕೂಡ ಬಿಟ್ಟು ಬಿಡದೆ ಸೇವೆಯನ್ನು ಮಾಡ್ತಾ ಇರತಕ್ಕಂತಹ ಮಡದಿ, ಹಾಗಾಗಿ ಅಂತಹ ಪ್ರೇಮವಲ್ಲಭಿ ಶಾಂತಿ ಉದರದಲ್ಲಿ ಇಟ್ಟು ಸರ್ವರಿಗೆ ಆ ಸ್ವಾಮಿ ಏನು ಮಾಡ್ತಾನೆ, ಸ್ಥೂಲ ಶರೀರ ವಿವಾ, ಸ್ಥೂಲವಾದ ಶರೀರವನ್ನು ಕೊಡ್ತಾನೆ. ಕಾಮವಿಡಿದು ಗುಣತ್ರಯಂಗಳ, ಅಂದರೆ ಕಾಮ ಅಂದರೆ ತನ್ನ ಇಚ್ಛಾನುಸಾರವಾಗಿ ಅಂತ ಒಂದು ಅಭಿಪ್ರಾಯ. ಇನ್ನು ಅಲ್ಲಿ ಕರ್ಮ ಅಂತ ಇಟ್ಕೊಂಡ್ರೆ ಜೀವರ ಕರ್ಮಾನುಸಾರವಾಗಿ ಭಗವಂತ ನೇಮದಲ್ಲಿ ಸೃಜಿಸಿದನು. ಅವನದು ನೇಮ ಏನು ಅಂದರೆ ಯಾವ ವ್ಯತ್ಯಾಸ ಆಗುವುದಿಲ್ಲ, ಯಾಕೆಂದರೆ ವಿಷ್ಣು ಸಹಸ್ರನಾಮದಲ್ಲಿ ಭಗವಂತನನ್ನು ಸತ್ಯ ಸತ್ಯ ಪರಾಕ್ರಮ ಎಂಬುದಾಗಿ ಹೇಳ್ತಾರೆ. ಶ್ರುತಿಯೂ ಕೂಡ ಸತ್ಯಸ್ಯ ಸತ್ಯ ಭಗವಾನ್ ಎಂಬುದಾಗಿ, ಭಗವಂತ ಸತ್ಯವಾದ ನೇಮವುಳ್ಳವ, ಅವನ ನೇಮ ಒಂದು ಕಾಲದಲ್ಲಿ ಒಂದು ಮತ್ತೊಂದು ಕಾಲದಲ್ಲಿ ಮತ್ತೊಂದು, ಹೀಗೆ ವ್ಯತ್ಯಾಸವಾಗುವುದಿಲ್ಲ. ಅವನೇನು ಸೃಷ್ಟಿ ಕ್ರಮವನ್ನು ಇಟ್ಟುಕೊಂಡಿದ್ದಾನೆ, ಯಾವ ರೀತಿಯಾಗಿ ಅನಿರುದ್ಧಾದಿ ರೂಪಗಳಿಂದ ಯಾವ ಕಾರ್ಯವನ್ನು ಮಾಡ್ತಾ ಇದ್ದಾನೆ, ಅದು ಯಾವುದು ಕೂಡ ಏನಾಗಲ್ಲ ಅಂತ ಹೇಳಿದರೆ ಭಂಗ ಬರುವುದಿಲ್ಲ, ಲೋಪ ಆಗುವುದಿಲ್ಲ, ವ್ಯತ್ಯಾಸವಾಗುವುದಿಲ್ಲ, ಅರ್ಧಕ್ಕೇನಿಲ್ಲುವುದಿಲ್ಲ. ಅವನು ಸತ್ಯಧರ್ಮನಾದ್ದರಿಂದ, ಸತ್ಯ ಸಂಕಲ್ಪನಾದ್ದರಿಂದ ನೇಮದಲ್ಲಿ ಸೃಜಿಸಿದನು. ಒಳ್ಳೆಯ ನೇಮ ಇದೆ, ಹೀಗೆ ಆಗಬೇಕು ಅಂತ ನೇಮ ಇದೆ, ಆ ನಿಯಮಕ್ಕನುಗುಣವಾಗಿ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಸೃಷ್ಟಿಯಾದಿ ಕಾರ್ಯಗಳನ್ನು, ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಇದೆಲ್ಲವನ್ನು ಕೂಡ ತನ್ನ ಇಚ್ಛೆ ತನ್ನ ನಿಯಮ ಇದಕ್ಕನುಗುಣವಾಗಿ ಏನು ಮಾಡ್ತಾನೆ ಮಾಡ್ತಾನೆ. ಹೀಗೆ ಪ್ರತಿ ಕಲ್ಪದಲ್ಲೂ ಕೂಡ, ಪ್ರತಿ ಸೃಷ್ಟಿಕಾಲದಲ್ಲೂ ಕೂಡ ವ್ಯತ್ಯಾಸ ಬಾರದೆ ಇದೇ ರೀತಿಯಾದ ಶುದ್ಧ ಸೃಷ್ಟಿಯನ್ನು ಸೂಕ್ಷ್ಮ ಸೃಷ್ಟಿಯನ್ನು ಹೀಗೇನೆ ಮಾಡಬೇಕು ಅಂತಾದರೆ
ಸರ್ವಜ್ಞನಾದ ಸರ್ವೋತ್ತಮನಾದ ಪರಮಾತ್ಮನಿಗೆ ಮಾತ್ರ ಸಾಧ್ಯ, ಬೇರೆ ಯಾರಿಂದಲೂ ಕೂಡ ಈ ಕಾರ್ಯ ಸಾಧ್ಯವಲ್ಲ. ಹಾಗಾಗಿಯೇನೇ ಅಲ್ಲಿ ದಾಸರು ಏನು ಹೇಳ್ತಾ ಇದ್ದಾರೆ, ಕಾಮವಿಡಿದು ಅಂದರೆ ತನ್ನ ಸಂಕಲ್ಪಾನುಸಾರವಾಗಿ ನೇಮದಲ್ಲಿ ಸೃಜಿಸಿದನು. ಅವನದ್ದೇನು ಒಂದು ನಿಯಮ ಇದೆ, ಆ ನಿಯಮವನ್ನು ಮೀರದೆ ಭಗವಂತ ಏನು ಮಾಡ್ತಾ ಇದ್ದಾನೆ, ಈ ಸೂಕ್ಷ್ಮ ಸೃಷ್ಟಿಯನ್ನು ಮಾಡ್ತಾನೆ ಅನ್ನುವಂತಹ ಸಂಗತಿಯನ್ನು ದಾಸರು ನಿರೂಪಣೆಯನ್ನು ಮಾಡಿದ್ದಾರೆ. ಇದಕ್ಕೆ ಶ್ರೀಮದಾಚಾರ್ಯರು ತಾತ್ಪರ್ಯನಿರ್ಣಯದ ಮೊದಲನೇ ಅಧ್ಯಾಯದ 9ನೇ ಪದ್ಯದಲ್ಲಿ ಇದಕ್ಕೆ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಆ ವಿವರಣೆಯನ್ನೇ ದಾಸರು 26ನೆಯ ನುಡಿಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಆಚಾರ್ಯರು ಅಂತಾರೆ, ನಿರ್ದೇಹಕಾಂಸ ಭಗವಾನ್ ಅನಿರುದ್ಧ ನಾಮ ಜೀವಾನ್ ಸ್ವಕರ್ಮ ಸಹಿತಾನುದರೇ ನಿವೇಶ್ಯ ಚಕ್ರೇತ ದೇಹ ಸಹಿತಾನ್ ಕ್ರಮಶ ಸ್ವಯಂಭೂ ಪ್ರಾಣಾತ್ಮಶೇಷ ಗರುಡೇಶ ಮುಖಾನ್ ಸಮಗ್ರಾನ್ ಎಂಬುದಾಗಿ ಶ್ರೀಮದಾಚಾರ್ಯರಂತಾರೆ. ಏನಿದ್ರ ಅಭಿಪ್ರಾಯ, ಅನಿರುದ್ಧ ನಾಮಕನಾಗಿರತಕ್ಕಂತಹ ಪರಮಾತ್ಮ ಲಿಂಗದೇಹದಿಂದ ವ್ಯತಿರಿಕ್ತರಾಗಿರತಕ್ಕಂತಹ ಅನ್ಯ ದೇಹವನ್ನು ಹೊಂದಿದವರು, ಆಮೇಲೆ ತಮ್ಮ ತಮ್ಮ ಕರ್ಮಗಳಿಂದ ಯುಕ್ತರಾಗಿರತಕ್ಕಂತಹ ಆ ಚತುರ್ಮುಖ ಬ್ರಹ್ಮ ವಾಯು ಶೇಷದೇವರು ಗರುಡದೇವರು ರುದ್ರದೇವರು ಮೊದಲಾದ ದೇವತೆಗಳನ್ನು ತನ್ನ ಉದರದಲ್ಲಿ ಇಟ್ಟುಕೊಂಡು ಅವರೆಲ್ಲರಿಗೂ ಕೂಡ ಕ್ರಮವಾದ ದೇಹವನ್ನು ವ್ಯಕ್ತ ಮಾಡಿದ, ದೇಹವನ್ನು ಪಡೆಯುವಂತೆ ಮಾಡಿದ. ಹಾಗಾಗಿ ಭಗವಂತ ಅನಿರುದ್ಧನಾಗನಾಗಿ ದೇವತೆಗಳ ಜೀವರಾಶಿಗಳ ಸೃಷ್ಟಿಯನ್ನು ಹೀಗೆ ಮಾಡಿದ ಎಂಬುದಾಗಿ ಶ್ರೀಮದಾಚಾರ್ಯರು ನಿರೂಪಣೆಯನ್ನು ಮಾಡ್ತಾ ಹೇಳ್ತಾರೆ. ಬ್ರಹ್ಮಾಂಡದ ಒಳಗೆ ನಡೀತಾ ಇರತಕ್ಕಂಥ ಸ್ತ್ರೀ ಪುರುಷ ಸಾಪೇಕ್ಷವಾದ ಸೃಷ್ಟಿ, ಪ್ರದ್ಯುಮ್ನನಿಂದ ಏನಾಗತ್ತೆ ಅಲ್ಲಿ ಪರಸ್ಪರವಾದ ಅನುರಾಗ ಉಂಟಾಗತ್ತೆ, ಉಂಟಾಗಿ ಆ ಜೀವರು ಸ್ಥೂಲವಾದ ಶರೀರವನ್ನು ಪಡೆಯುವಂತೆ ಆ ರೀತಿಯಾದ ಕಾರ್ಯವನ್ನು ಭಗವಂತ ಪ್ರದ್ಯುಮ್ನಾದಿ ರೂಪಗಳಿಂದ ಮಾಡ್ತಾ ಇದ್ದಾನೆ. ಆಮೇಲೆ ಮುಂದೆ ಏನಪ್ಪ ಅಂತ ಕೇಳಿದರೆ, ನಿರ್ದೇಹಕಾನ್ ಅಂದರೆ ಲಿಂಗದೇಹವನ್ನು ಹೊರತುಪಡಿಸಿ ಆ ದೇಹವನ್ನು ಹೊಂದಿರದ ಎಂಬುದಾಗಿ ಅರ್ಥ. ಹಾಗಾಗಿ ಅಂತಹ ಆ ಯಾವ ಸೃಷ್ಟಿಯನ್ನು ಇಲ್ಲಿ ಮಾಡ್ತಾರೆ ಅನ್ನುವಂತಹ ಸಂಗತಿಯನ್ನು ಚಕ್ರೇತ ದೇಹ ಸಹಿತಾನ್ ಕ್ರಮಶ ಸ್ವಯಂಭೂ ಇದನ್ನೇ ಇಲ್ಲಿ ದಾಸರು ಬಳಸಿದ್ದಾರೆ. ಏನಂತ, ಇಂತಹ ಸ್ಥೂಲ ಶರೀರವನ್ನು ಆ ಭಗವಂತ ಕೊಡ್ತಾ ಇದ್ದಾನೆ, ನಿಯಮದಲ್ಲಿ ಸೃಜಿಸಿದನು, ಒಳ್ಳೆ ತನ್ನ ನಿಯಮದಿಂದ ಹೀಗೆ ಈ ಎಲ್ಲ ಜೀವರಾಶಿಗಳನ್ನು ಸೃಷ್ಟಿ ಮಾಡ್ತಾನೆ, ಅದು ಭಗವಂತನ ಅದ್ಭುತವಾಗಿರತಕ್ಕಂತಹ ಕಾರ್ಯ ಎಂಬುದಾಗಿ ಶ್ರೀಮದಾಚಾರ್ಯರು ನಿರೂಪಣೆ ಮಾಡಿದ್ದನ್ನು ದಾಸರು ನಮ್ಮ ಮುಂದೆ ತೆರೆದು ತೋರ್ತಾ ಇದ್ದಾರೆ. ಹೀಗೆ ಭಗವಂತನ ಮಹಿಮೆಯನ್ನು ನಿರೂಪಣೆಯನ್ನು ಮಾಡ್ತಾ ದಾಸರು ಅಂತ ಇದ್ದಾರೆ. 26 ನುಡಿಯನ್ನು ಹೀಗೆ ನಾವು ಅರ್ಥೈಸಿಕೊಳ್ಳಬೇಕು, ಈ ರೀತಿಯಾಗಿ ಅದನ್ನು ಉಚ್ಚಾರಣೆಯನ್ನು ಮಾಡಬೇಕು. ಶ್ರೀಮದ ನಿರುದ್ಧನಿಗೆ ಕೊಟ್ಟನು ಆ ಮಹಿಮನು ಎಲ್ಲರನು ತನ್ನಯ ಪ್ರೇಮವಲ್ಲಭಿ ಶಾಂತಿ ಉದರದಲ್ಲಿ ಇಟ್ಟು ಸರ್ವರಿಗೆ ಸ್ವಾಮಿ ಸ್ಥೂಲ ಶರೀರವೀವ ಸ್ವಕಾಮ ಪಿಡಿದು ಗುಣತ್ರಯಗಳ ನೇಮದಲ್ಲಿ ಸೃಜಿಸಿದನು ಇಲ್ಲಿಗೆ ಸೂಕ್ಷ್ಮ ಸೃಷ್ಟಿಗಡ ಎಂಬುದಾಗಿ ದಾಸರು ನಿರೂಪಣೆಯನ್ನು ಮಾಡಿದ್ದಾರೆ. ಇಲ್ಲಿಗೆ 26 ನುಡಿಗಳು ಪೂರ್ಣವಾಗ್ತಾ ಇದ್ದಾವೆ. ಮುಂದೆ ಕೊನೆಯ ನುಡಿ 27ನೆಯ ನುಡಿ. 27 ನುಡಿಗಳನ್ನು ದಾಸರು ಈ ಸೂಕ್ಷ್ಮ ಸೃಷ್ಟಿಗೆ ನೀಡಿದ್ದಾರೆ. 27 ಅನ್ನೋದು ನಕ್ಷತ್ರ ಮಾಲಿಕೆ. ನಕ್ಷತ್ರಗಳು ಎಷ್ಟು, ಅಶ್ವಿನಿ ಭರಣಿ ಕೃತಿಕಾ ರೋಹಿಣಿ ಇತ್ಯಾದಿ ಆಗಿ 27 ನಕ್ಷತ್ರಗಳು. ಹಾಗಾಗಿ 27 ನುಡಿ ಅಂತ ಹೇಳಿದರೆ ಅದೊಂದು ನಕ್ಷತ್ರ ಮಾಲಿಕೆ ಇದ್ದ ಹಾಗೆ. ಹಾಗಾಗಿ ಅಂತಹ ನಕ್ಷತ್ರ ಮಾಲಿಕೆಯನ್ನು ನಿರೂಪಣೆ ಮಾಡುವ ನೆನಪಿಸುವ ಕಾರ್ಯವನ್ನು 27 ನುಡಿಗಳನ್ನು ಸೂಕ್ಷ್ಮ ಸೃಷ್ಟಿ ಪ್ರಕರಣಕ್ಕೆ
ನಿರೂಪಣೆ ಮಾಡುವ ನಿಮಿತ್ತದಿಂದ ಪ್ರಸನ್ನ ವೆಂಕಟದಾಸರು ಇಂತಹ ಸಂದೇಶವನ್ನು ನಮಗೆ ಕೊಟ್ಟಿದ್ದಾರೆ. ಹಾಗಾಗಿ 26 ನುಡಿಗಳಲ್ಲಿ ಅದ್ಭುತವಾಗಿರತಕ್ಕಂತಹ ಹರವನ್ನು ದಾಸರು ನೀಡಿದ್ದಾರೆ. 27ನೆಯ ನುಡಿಯ ಮೂಲಕವಾಗಿ ದಾಸರು ರಚನೆ ಮಾಡಿದ ಆ ಕೃತಿಯ ಮಂಗಳವನ್ನು ನಾವು ಮಾಡಬೇಕು. ಹಾಗಾಗಿ ಮುಂದಿನ ಸೋಮವಾರ ಅಂದರೆ 13ನೇ ತಾರೀಕು, ಸೆಪ್ಟೆಂಬರ್ 13ನೇ ತಾರೀಕು ಸೋಮವಾರ ಇದೆ. ಆ ಸೋಮವಾರದ ದಿವಸ 27ನೆಯ ನುಡಿಯೊಂದಿಗೆ ಮೊದಲನೆಯ ಸಂಧಿಯಾದ ಸೂಕ್ಷ್ಮ ಸೃಷ್ಟಿ ಪ್ರಕರಣ ಸಂಧಿ ಮುಕ್ತಾಯವಾಗ್ತಾ ಇದೆ. ಅದಾದ ಮೇಲೆ ಮುಂದೆ ದಾಸರು ಎರಡನೇ ಸಂಧಿಯಾಗಿ ಗುಣಬಿಂದು ವೈಷಮ್ಯ ಸೃಷ್ಟಿಯನ್ನು ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಅದನ್ನು ಆ ಸೃಷ್ಟಿ ಪ್ರಕರಣದ ಎರಡನೆಯ ಭಾಗವನ್ನು ಮುಂದೆ ನವರಾತ್ರಿ ಆದ ನಂತರ, ನವರಾತ್ರಿ ವಿಜಯದಶಮಿ ಎಲ್ಲ ಆದ ನಂತರ ಅಕ್ಟೋಬರ್ 15ನೇ ತಾರೀಕಿನ ನಂತರದಿಂದ ಮುಂದಿನ ಎರಡನೇ ಭಾಗವಾದ ಸೃಷ್ಟಿ ಪ್ರಕರಣ ಆರಂಭವಾಗ್ತಾ ಇದೆ ಅನ್ನುವ ಸೂಚನೆಯನ್ನು ಈ ಪ್ರಸಂಗದಲ್ಲಿ ನಿರೂಪಣೆಯನ್ನು ಈ ಸಂದೇಶವನ್ನು ಈ ಸೂಚನೆಯನ್ನು ಮಾಡ್ತಾ ಇದರಲ್ಲಿ ಸೃಷ್ಟಿ ಪ್ರಕರಣದ ವಿಷಯದಲ್ಲಿ ಈ ಪ್ರವಚನ ಮಾಲಿಕೆಯ ಮೂಲಕವಾಗಿ ಪಾಠದ ಮೂಲಕವಾಗಿ ವಿಷಯವನ್ನು ನಿರೂಪಣೆ ಮಾಡಬೇಕು ಅಂತ ಹೇಳಿದರೆ ಇದರಲ್ಲಿ ಬಹಳ ಶ್ರಮವಿದೆ. ಏನನ್ನೋ ಉಡಾಫೆಯಾಗಿ ಹೇಳಲಿಕ್ಕಿಲ್ಲ, ಮಾತಾಡಲಿಕ್ಕಿಲ್ಲ. ಯಾಕೆ ಅಂದರೆ ಇದು ಶ್ರೀಮದಾಚಾರ್ಯರ ಗ್ರಂಥಗಳ ಪರಿಭಾವವನ್ನು ಹೊಂದಿರತಕ್ಕಂತಹ ಭಾವನಾತ್ಮಕವಾದ ವೇದಾಂತ ಪಾರಿಭಾಷೆಯನ್ನು ಹೊಂದಿರತಕ್ಕಂತಹ ಗ್ರಂಥಗಳು ಪ್ರಸನ್ನ ವೆಂಕಟದಾಸರ ಗ್ರಂಥಗಳು. ಹಾಗಾಗಿ ಇದನ್ನು ನಿರೂಪಣೆ ಮಾಡುವ ಹಿನ್ನೆಲೆಯಲ್ಲಿ ಸಾಕಷ್ಟು ವಿಷಯಗಳನ್ನು ಚರ್ಚೆ ಮಾಡಿ ಅವುಗಳ ಸಂಗ್ರಹವನ್ನು ಮಾಡಿಕೊಂಡು ಅದಕ್ಕೆ ಬಹಳಷ್ಟು ಸಮಯವನ್ನು ಹಾಕಿ ಈ ವಿಷಯವನ್ನು ನಿರೂಪಣೆ ಮಾಡುವ ಪ್ರಯತ್ನವನ್ನು ಹರಿವಾಯು ಗುರುಗಳ ಹಾಗೂ ಪ್ರಸನ್ನ ವೆಂಕಟದಾಸರ ಅನುಗ್ರಹದಿಂದ ಈ ಒಂದು ಕಾರ್ಯವನ್ನು ಮಾಡಿದ್ದೇವೆ. ಇದನ್ನು ನಮ್ಮವರೇ ಆಗಿರತಕ್ಕಂತಹ ಪ್ರಸನ್ನ ವೆಂಕಟದಾಸರ ವಂಶಸ್ಥರು ಭಾರೀ ಉತ್ತಮವಾದ ಕಾರ್ಯವನ್ನು ಪ್ರತಿ ವರ್ಷ ಪ್ರಸನ್ನ ವೆಂಕಟದಾಸರ ಆರಾಧನೆಯ ಪ್ರಸಂಗದಲ್ಲಿ ಮೂಲೆ ಗುಂಪಾಗಿರತಕ್ಕಂತಹ ಅಜ್ಞಾತವಾಸದಲ್ಲಿ ಇರತಕ್ಕಂತಹ ಕೃತಿಗಳನ್ನು ಹೊರಗೆ ತಂದು ಅವುಗಳನ್ನು ದುಂಬಾಲು ಬಿದ್ದು ಫೋನ್ ಮಾಡ್ತಾ ಮಾಡ್ತಾ ಎಲ್ಲ ವಿದ್ವಾಂಸರಿಗೆ ನೀಡಿ ಈ ಮೂಲಕವಾದ ಜ್ಞಾನ ಕಾರ್ಯ ಮಾಧ್ಯಮದ ಮೂಲಕವಾಗಿ ಒಬ್ಬೊಬ್ಬ ವಿದ್ವಾಂಸರಿಗೆ ಒಂದೊಂದು ದಾಸರ ಕೃತಿಗಳನ್ನು ಕೊಟ್ಟು ಮಾಧ್ಯಮದ ಮೂಲಕ ಪ್ರವಚನ ಮಾಲಿಕೆಯನ್ನು ಏರ್ಪಾಡು ಮಾಡಿದ್ದರಿಂದ ಏನಾಗಿದೆ ಅಂದರೆ ನಮಗೆ ಆ ದಾಸರ ಕೃತಿಗಳನ್ನು ಅಧ್ಯಯನ ಮಾಡುವ ಅವಕಾಶ ಸಿಕ್ಕಿದೆ. ದಾಸರ ಕೃತಿಗಳನ್ನು ಅಧ್ಯಯನ ಮಾಡಿದಾಗ ಎಷ್ಟೋ ವಿಷಯಗಳು ನಮಗೆ ಗೊತ್ತಾಗ್ತಾ ಇದೆ. ಆದ್ದರಿಂದ ಇಂತಹ ಅನೇಕ ಹೊಸ ಹೊಸ ವಿಷಯಗಳು ನಾವು ಅಧ್ಯಯನ ಮಾಡಿ ಪ್ರಸ್ತುತಿಪಡಿಸಬೇಕಾದರೆ ನಮ್ಮ ಡಾಕ್ಟರ್ ಸುಭಾಷ್ ಕಾಕಂಡ್ಕಿ ದಂಪತಿಗಳ ಪರಿಶ್ರಮ, ಅವರ ಅಭಿಮಾನ ಬಹಳ ತುಂಬ ಇದೆ. ನಮಗೆ ಅದನ್ನು ಒತ್ತಾಯಿಸಿ ಇದನ್ನು ನೀವು ಮಾಡಬೇಕು ಅಂತ ಹೇಳಿದ್ದರಿಂದ ಇಷ್ಟೆಲ್ಲ ವಿಷಯವನ್ನು ನೋಡಿಕೊಳ್ಳಿಕ್ಕಾಯಿತು. ಇಲ್ಲ ಅಂದರೆ ಪ್ರಸಂಗ ಬಂದಾಗ ನೋಡೋಣ ಅಂತ ತಳ್ಳಿ ಹಾಕುವ ಸ್ವಭಾವ ಸಾಮಾನ್ಯವಾಗಿ ಎಲ್ಲರದ್ದು. ಆದರೆ ಆ ದಾಸರ ಪ್ರೇರಣೆಯಿಂದ ಅವರ ವಂಶಸ್ಥರಾದ ಡಾಕ್ಟರ್ ಸುಭಾಷ್ ಕಾಕಂಡ್ಕಿ ದಂಪತಿಗಳು ನಿಮ್ಮಿಂದ ಈ ಕೆಲಸ ಆಗಬೇಕು ಅಂತ ದಾಸರ ಸೇವೆಗೆ ತೊಡಗಿಸಿದ್ದರಿಂದ ಇಂತಹ ಅದ್ಭುತವಾದ ಕಾರ್ಯ ನಮ್ಮಿಂದ ಆಗ್ತಾ ಇದೆ. ಇದೆಲ್ಲ ದಾಸರ ಅನುಗ್ರಹ, ಹರಿವಾಯ ಗುರುಗಳ ಅನುಗ್ರಹ ಎಂಬುದಾಗಿ ಭಾವಿಸ್ತಾ ಈ ಸಂದರ್ಭದಲ್ಲಿ ಇಂತಹ ಅಧ್ಯಯನಕ್ಕೆ ತೊಡಗಿಸಿರತಕ್ಕಂತಹ ನಮ್ಮ ಡಾಕ್ಟರ್ ಸುಭಾಷ್ ಕಾಕಂಡ್ಕಿ ದಂಪತಿಗಳನ್ನು ಹಾಗೂ ಹಿರಿಯರಾಗಿರತಕ್ಕಂತಹ ಧ್ರುವಾಚಾರ್ಯ ಕಾಕಂಡ್ಕಿ ಇವರನ್ನು ಕೂಡ ವಿಶೇಷವಾಗಿ ಅಭಿನಂದನೆಯನ್ನು ಮಾಡ್ತಾ ಈಗಲೇ ಹೇಳಿದ ಹಾಗೆ ಮುಂದಿನ ಸೋಮವಾರ 13ನೇ ತಾರೀಕಿಗೆ 27ನೆಯ ನುಡಿಯೊಂದಿಗೆ ಈ ಪ್ರವಚನ ಮಾಲಿಕೆ ಮುಕ್ತಾಯವಾಗ್ತಾ ಇದೆ. ಅದಾದ ನಂತರ ಮುಂದೆ ನವರಾತ್ರಿ ಆದ ಮೇಲೆ ಎರಡನೆಯ ಗುಣಬಿಂದು ವೈಷಮ್ಯ ಸೃಷ್ಟಿ ಪ್ರಕರಣವನ್ನು ಅಕ್ಟೋಬರ್ 15ರ ನಂತರ ಈ ಕಾರ್ಯವನ್ನು ಮುಂದುವರಿಸ್ತಾ ಇದ್ದೇವೆ ಅನ್ನುವಂತಹ ಸೂಚನೆಯನ್ನು ಕೊಡ್ತಾ ಮತ್ತೊಮ್ಮೆ ಇದನ್ನು ಡಾಕ್ಟರ್ ಸುಭಾಷ್ ಕಾಕಣ್ಕಿಯವರೇನೋ ಭಾರೀ ಪರಿಶ್ರಮದಿಂದ ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅದನ್ನು ಸಂಯೋಜನೆಯನ್ನು ಮಾಡಿ
ಅದನ್ನು ಪ್ರಸ್ತುತಿಪಡಿಸುವಲ್ಲಿ ನಮ್ಮ ಶ್ರೀಪಾದರಾಜ ಮಠದ ಅತ್ಯಂತ ಉತ್ಸಾಹಿ ಕಾರ್ಯಕರ್ತರಾಗಿರತಕ್ಕಂತಹ ಪ್ರವೀಣ್ ಕುಮಾರ್ ಜೋಶಿಯವರು ಇದರ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದಾರೆ. ಆಮೇಲೆ ದೇಶ ವಿದೇಶಗಳಿಂದ ಅನೇಕ ಭಕ್ತರು ಮಾಧ್ಯಮದ ಮೂಲಕವಾಗಿ ಇದನ್ನು ಆಸ್ವಾದನೆ ಮಾಡ್ತಾ ಇದ್ದೀರಿ, ಅಭಿಮಾನವನ್ನೇ ವ್ಯಕ್ತ ಮಾಡ್ತಾ ಇದ್ದೀರಿ. ನಿಮಗೆಲ್ಲರಿಗೂ ಕೂಡ ಡಾಕ್ಟರ್ ಸುಭಾಷ್ ಕಾಕಣ್ಕಿಯವರಿಗೆ, ಪ್ರವೀಣ್ ಕುಮಾರ್ ಜೋಶಿಯವರಿಗೆ ಹಾಗೂ ಮಾಧ್ಯಮದ ಮೂಲಕವಾಗಿ ಆಸ್ವಾದನೆ ಮಾಡ್ತಾ ಇರತಕ್ಕಂತಹ ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ಕೂಡ ಪ್ರಸನ್ನ ವೆಂಕಟದಾಸರು ವಿಶೇಷವಾದ ಅನುಗ್ರಹವನ್ನು ಮಾಡಲಿ ಎಂಬುದಾಗಿ ದಾಸರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ಈ ಪಾಠವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಶ್ರೀ ಹರೇ ನಮಃ, ಶ್ರೀ ಕೃಷ್ಣಾಯ ನಮಃ.